ಹರಿ ಓಂ. ದೇವಿ ನಾರಾಯಣೀಯಂ. ದಶಕ 39, ಮಣಿದ್ವೀಪ ನಿವಾಸಿನಿ. ಮೊದಲನೆಯ ಶ್ಲೋಕ. ಮಂಜುಳವಾದ ನಾದ ಮಾಡುವ ಅಲೆಗಳುಳ್ಳ ಬಿಳುಪಾದ ನೊರೆಯುಳ್ಳ ಅಮೃತದ ಸಮುದ್ರ ಮೂರು ಲೋಕಗಳಿಗೆ ಛತ್ರಿಯಂತೆ, ಅಂದರೆ ಮೇಲ್ಛಾವಣಿಯಂತೆ ಇದೆ. ಅದರ ದಡದಲ್ಲಿರುವ ಮರುಳು ಕಣಗಳು, ಶಂಖ, ವಿಚಿತ್ರವಾದ ರತ್ನಗಳು, ಇವುಗಳಿಂದ ಅದು ನಕ್ಷತ್ರಗಣಗಳಿಂದ ತುಂಬಿ ಹೋಗಿರುವ ಆಕಾಶದಂತೆ ಕಾಣುತ್ತದೆ. ಎರಡನೆಯ ಶ್ಲೋಕ. ಆ ಸುಧಾ ಸಮುದ್ರದ ಮಧ್ಯದಲ್ಲಿ ನಿರ್ಮಲವಾದ ಮಣಿದ್ವೀಪವು ಶೋಭಿಸುತ್ತಿದೆ. ಅದು ನಿನ್ನ ನೆಲೆದೇವಿ. ಎಲ್ಲವನ್ನೂ ಮೀರಿದ ಕಾಂತಿ, ಪ್ರಭೆ, ಪಾವನತ್ವಾದಿಗಳನ್ನು ಹೊಂದಿದ ಅದು ಪಾವನವಾದ ಎಲ್ಲಕ್ಕಿಂತ ಪಾವನವಾದುದು. ಅದು ಜೀವಿಗಳ ಹುಟ್ಟು ಸಾವು ಚಕ್ರವನ್ನು, ಸಂಸಾರವನ್ನು ನಾಶ ಮಾಡುವುದು. ಮೂರನೆಯ ಶ್ಲೋಕ. ಅಲ್ಲಿ ಕಬ್ಬಿಣದ ಧಾತುವಿನಿಂದ ನಿರ್ಮಿತವಾಗಿರುವ ಅತಿ ಸುಂದರವಾದ ಮಹಾಶಕ್ತಿಯುತವಾದ ಪ್ರಕಾರವಿದೆ, ಅಂದರೆ ಸುತ್ತುಗೋಡೆ ಇದೆ. ಅಂತೆಯೇ ತಾಮ್ರ ಮೊದಲಾದ ಧಾತುಗಳಿಂದ ನಿರ್ಮಿತವಾಗಿರುವ 18 ಅತಿ ವಿಚಿತ್ರವಾದ ಆವರಣಗಳು ಕೂಡ ಅಲ್ಲಿ ಇವೆ. ನಾಲ್ಕನೆಯ ಶ್ಲೋಕ. ಹೀಗೆ 18 ಪ್ರಾಕಾರಗಳಿಂದ ಸುತ್ತುವರೆದಲ್ಪಟ್ಟಿರುವ ಚಿಂತಾಮಣಿ ಸದ್ಮ ಎಂಬ ನಿನ್ನ ಅದ್ಭುತವಾದ ಮನೆ ಅಲ್ಲಿ ಉಂಟು. ಆ ಮನೆಯಲ್ಲಿ ಮುತ್ತು ಮೊದಲಾದ ಶ್ರೇಷ್ಠ ವಸ್ತುಗಳಿಂದ ನಿರ್ಮಿಸಿರುವ ಅನೇಕ ಮಂಟಪಗಳಿವೆ. ಅವುಗಳಲ್ಲಿ ಅತ್ಯಂತ ರಮಣೀಯವಾದ ಮತ್ತು ಸುಂದರವಾಗಿ ಅಲಂಕೃತವಾಗಿರುವ ಸಾವಿರಾರು ಕಂಬಗಳಿವೆ. ಐದನೆಯ ಶ್ಲೋಕ. ನಿನ್ನನ್ನು ಉಪಾಸಿಸುವ ಮಾನವರು, ದೇವತೆಗಳು, ದಾನವರು, ಸಿದ್ಧರು ಮತ್ತು ಇತರರು ಕೊಟ್ಟ ಕೊನೆಯಲ್ಲಿ ಸೇರುವ ನೆಲೆಯೇ ಇದು. ಇಲ್ಲಿ ಕೋಟಿ ಬ್ರಹ್ಮಾಂಡಗಳು ಹಾಯಾಗಿ ನೆಮ್ಮದಿಯಾಗಿ ನೆಲೆಸಿವೆ. ಆರನೆಯ ಶ್ಲೋಕ. ಬಹುಶಕ್ತಿಯಿಂದ ಕೂಡಿರುವ ದೇವಿ ನೀನು ಈ ಮಂಟಪದಲ್ಲಿ ಕುಳಿತು ಇಂಪಾದ ಗೀತೆಗಳನ್ನು ಕೇಳುತ್ತೀಯೇ. ಜ್ಞಾನವನ್ನು, ಮುಕ್ತಿಯನ್ನು, ಅಂದರೆ ನಂಬಿದ ಹಾಗೂ ಮೊರೆಹೊಕ್ಕ ಜೀವಿಗಳಿಗೆ ಜ್ಞಾನವನ್ನು ಮತ್ತು ಮುಕ್ತಿಯನ್ನು ಕೊಡುವೆ. ನಿರಂತರ ಲೋಕದ ರಕ್ಷಣೆಯನ್ನು ಮಾಡುತ್ತಿರುವೆ ದೇವಿ. ಏಳನೆಯ ಶ್ಲೋಕ. ನಿನ್ನ ಚಿಂತಾಮಣಿ ಗೃಹದಲ್ಲಿ, ಅಂದರೆ ಮನೆಯಲ್ಲಿ ನಿನ್ನ ಮಂಚವಿದೆ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರರು ಅದರ ನಾಲ್ಕು ಕಾಲುಗಳು. ಸದಾಶಿವ ಆ ಮಂಚದ ಹಲಗೆಯಾಗಿದ್ದಾನೆ. ಎಂಟನೆಯ ಶ್ಲೋಕ. ಆ ಮಂಚದ ಮೇಲೆ ದೇವಿ ಭುವನೇಶ್ವರಿ ನೀನು ಸರ್ವೇಶನ ಎಡತೊಡೆಯ ಮೇಲೆ ಕುಳಿತು ಶೋಭಿಸುತ್ತಿರುವೆ. ನೀನು ನಾಲ್ಕು ತೋಳುಗಳನ್ನು ಹೊಂದಿರುವೆ. ಎಲ್ಲ ತೋಳುಗಳಲ್ಲೂ ವಿವಿಧವಾದ ಆಭರಣಗಳಿಂದ ಅಲಂಕಾರಗೊಂಡಿರುವೆಯಮ್ಮ. ನೀನು ಅವ್ಯಾಜ ಕರುಣಾಮೂರ್ತಿಯಾಗಿ ಅಲ್ಲಿ ಬೆಳಗುತ್ತಿರುವೆಯಮ್ಮ. ಒಂಬತ್ತನೆಯ ಶ್ಲೋಕ. ಇಚ್ಛಾ, ಜ್ಞಾನ, ಕ್ರಿಯಾ, ಅಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳಿಂದ ಒಡಗೂಡಿರುವ ತಾಯಿ ನೀನು. ಸಾವಿರ ಶಕ್ತಿಗಳಿಂದ ಒಡಗೂಡಿ ತ್ರಿಮೂರ್ತಿಗಳಿಂದ ಪ್ರತಿ ಕ್ಷಣವು ಸೃಷ್ಟಿ, ಸ್ಥಿತಿ, ಸಂಹಾರದ ಕೆಲಸವನ್ನು ಮಾಡಿಸುತ್ತಿರುವೆ. ಹತ್ತನೆಯ ಶ್ಲೋಕ. ನೀನು ಮಾತುಗಳಿಗೆ, ಅಂದರೆ ವರ್ಣಿಸಲು, ತಿಳಿಸಿ ಹೇಳಲು ನಿಲುಕದವಳು. ವಿಚಿತ್ರವಾದ ರೂಪವನ್ನು ಹೊಂದಿರುವೆ. ಆದರೂ ನೀನು ಸದಾಕಾಲದಲ್ಲಿ ರೂಪರಹಿತಳೇ ಆಗಿರುವೆ. ಕರುಣಾಪೂರ್ಣ ಹೃದಯವುಳ್ಳವಳಾಗಿ ಸಜ್ಜನರ ಬಳಿ ಇರುವೆ. ಮಣಿದ್ವೀಪದಲ್ಲೂ ಸದಾ ವಾಸಿಸುವೆ. ಹನ್ನೊಂದನೆಯ ಶ್ಲೋಕ. ಅಮ್ಮ, ನನ್ನ ಅಂತಃಕರಣದಲ್ಲಿ ಕುಳಿತು ನನ್ನನ್ನು ವಿದ್ಯಾಮಯಳನ್ನಾಗಿ ಮಾಡು. ಹುಟ್ಟು ಸಾವು ಚಕ್ರದ ಸಂಬಂಧದಿಂದ ಬಿಡುಗಡೆಗೊಳಿಸು. ಯಾವ ಆಕ್ಷೇಪ ಅಂಟು ಇಲ್ಲದೆ ಎಲ್ಲರಿಗೂ ಬಂಧನವನ್ನು ಉಂಟು ಮಾಡುತ್ತೀಯೇ. ನೀನೇ ಮೋಕ್ಷವನ್ನು ಕೊಡುತ್ತೀಯೇ ದೇವಿ. ನಾನು ನಿನ್ನ ದಾಸ, ನಿನಗೆ ನಮಸ್ಕಾರ. ಇದೋ ನನ್ನ ಸಾಷ್ಟಾಂಗ ನಮಸ್ಕಾರ. ಇಲ್ಲಿಗೆ ದೇವಿ ನಾರಾಯಣಿಯಂನ 39ನೇ ದಶಕವು ಸಮಾಪ್ತವಾಯಿತು. ಹರಿ ಓಂ.